ಎಲ್ರಿಗೂ ನಮಸ್ಕಾರ. ಮೈಸೂರು ನಮಗೆ ಒಂದು ಖುಷಿ ಕೊಟ್ಟಿದೆ, ಮತ್ತೆ ಇವತ್ತು ಆಗಮಿಸಿದಂಥ ಎಲ್ಲ ಗಣ್ಯಾದಿ ಗಣ್ಯರಿಗೂ ನಾವು ವಂದನೆಗಳನ್ನ ತಿಳಿಸ್ಕೊಳ್ತೀವಿ. ನಮ್ಮ ಏಕ್ಮಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ವತಿಯಿಂದನೂ, ನಮ್ಮ ವಾಮನ ಚಿತ್ರ ತಂಡದ ವತಿಯಿಂದನೂ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ನಾಯಕ ಧನ್ವೀರ್ ಸರ್ ಅವರ ಫ್ಯಾನ್ಸ್ ಯಾರ್ಯಾರೆಲ್ಲ ಇಲ್ಲಿ ಬಂದಿದ್ದೀರೋ ಅವ್ರಿಗೆಲ್ರಿಗೂ ಇಲ್ಲಿಂದ ನಮ್ಮ ವಂದನೆಗಳನ್ನ ತಿಳಿಸ್ಕೊಳ್ತಾ ಇದ್ದೀವಿ. ಸೊ ಏನೇ ಪ್ರಶ್ನೆ ಕೇಳಿದ್ರು ಕೇಳ್ಬೋದು. ಸರ್, ನನ್ನ ಮಾಹಿತಿ ಹೇಳ್ತೀನಿ. ಇದಕ್ಕೂ ಮುಂಚೆ ವಾ ವಾ ವಾಮನ ಸಾಂಗ್ನ ಎಲ್ಲರೂ ಹಿಟ್ ಮಾಡಿಸಿದ್ದೀರಾ, 3 ಮಿಲಿಯನ್ಗಳನ್ನ ದಾಟಿ ಯೂಟ್ಯೂಬಲ್ಲಿ ಅದು ಓಡ್ತಾ ಇದೆ, ಅದಕ್ಕಾಗಿ ಮೊದಲನೇ ಥ್ಯಾಂಕ್ಸ್. ಎರಡನೇದಾಗಿ ನಾವು ಬಿಟ್ಟಿದ್ದು ಮುದ್ದು ಮುದ್ದು ರಾಕ್ಷಸಿ, ನಮ್ಮ ಹೀರೋ ಹಾಗೂ ಹೀರೋಯಿನ್ ಮುದ್ದು ರಾಕ್ಷಸನಾಗಿ ಮುದ್ದು ರಾಕ್ಷಸಿಯಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡೋದ್ವೋ ಅದಕ್ಕೆ ದುಪ್ಪಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಫೀಲ್ ನಾವು ಕೊಟ್ಟಿದ್ದೀರಾ, ಅದಕ್ಕಾಗಿ ತುಂಬ ತುಂಬ ಸಂತೋಷ ಮತ್ತು ಹಾಗೂ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀವಿ. ನಾವು ಒಂದು ಆ್ಯಕ್ಷನ್ ಫಿಲಮ್ ಮಾಡಿದ್ದೀವಿ ಅನ್ನೋದು ಮೊದಲಿಂದನೂ ಒಂದು ಫೀಲ್ ಇತ್ತು. ಆ ಆ್ಯಕ್ಷನ್ ಫಿಲಮ್ಗೆ ಆ್ಯಕ್ಷನ್ ಕಂಟೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತುಣುಕಾಗಿ ತೋರಿಸಿರುವಂಥ ಈ ಟೀಸರೇ ಆ್ಯಕ್ಷನ್ ಟೀಸರ್. ಅಂದರೆ ಕಂಪ್ಲೀಟಾಗಿ 4 ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂಥ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಹಾಗೂ ಎಮೋಷನ್ಸ್ ಮತ್ತು ಸೆಂಟಿಮೆಂಟ್ಸ್ ಇರುವಂಥ ಒಂದು ಸಿನಿಮಾನೇ ನಮ್ಮ ವಾಮನ. ಈ 4 ಆ್ಯಕ್ಷನ್ ಸೀಕ್ವೆನ್ಸಲ್ಲಿ 4 ವಿಭಿನ್ನವಾಗಿ ನಾವು ಮಾಡಿದ್ದೀವಿ. ಮೊದಲು 3 ಆ್ಯಕ್ಷನ್ ಸೀಕ್ವೆನ್ಸಸ್ಗಳನ್ನ ನಮ್ಮ ಅರ್ಜುನ್ ರಾಜ್ ಮಾಸ್ಟ್ರು ಏನಿದ್ದಾರೋ ಅವ್ರು ಮಾಡಿದ್ದಾರೆ, ಮತ್ತು ಕೊನೆಯದಾಗಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ದಟ್ ವಿಲ್ ಬಿ ಮೋಸ್ಟ್ ಸರ್ಪ್ರೈಸಿಂಗ್. ನಿಮ್ಮೆಲ್ರಿಗೂ ಅದು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ, ಬಿಕಾಸ್ ಯಾಕೆಂದರೆ ಒಂದು 10 ನಿಮಿಷ ಕಾಲ ಆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಒಳಗೆ ಕತೆ ಬ್ಲೆಂಡ್ ಆಗಿ ಹೇಳ್ತಾ ಹೋಗ್ತೀವಿ. ಆ ಕಡೆಗೆ ಆ್ಯಕ್ಷನ್ನು ಇರುತ್ತೆ, ಆ ಕಡೆಗೆ ಕತೆಗೆ ಬೇಕಾಗಿರುವಂಥ ವಿಚಾರಗಳು ಹೋಗ್ತಾ ಇರುತ್ತೆ. ದಟ್ ವಿಲ್ ಗಿವ್ ದ ಡಿಫ್ರೆಂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಅದನ್ನು ಮಾಡಿದವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ನಮ್ಮ ವಿಕ್ರಮ್ ಅವರು ಸಾರು. ಮತ್ತು ಈ ಚಿತ್ರಕ್ಕೆ ಕೆಲವೊಂದು ಸ್ಪೆಷಲ್ ಸೀಕ್ವೆನ್ಸಸ್ಸಲ್ಲಿ ಜಾಲಿ ಬಸ್ಟಿನ್ ಮಾಸ್ಟ್ರು ಸುಮಾರು 900 ಸಿನಿಮಾಗಳ ಮೇಲೆ ಬೇರೆ ಬೇರೆ ಭಾಷೆಗಳಲ್ಲೂ ಪ್ರತ್ಯೇಕವಾಗಿ ಕನ್ನಡದಲ್ಲೂ ಮಾಡಿದಂಥವರು. ಸೊ ಅವ್ರ ಕೊಡುಗೆನೂ ಇದೆ. ಈ ರೀತಿಯಾದಂಥ ಆ್ಯಕ್ಷನ್ ಟೀಸರಲ್ಲಿ ನಮ್ಮ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿಕೊಟ್ಟಂಥ ಆ 3 ಮಾಸ್ಟರ್ಗಳನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೂ ಮತ್ತು ಅವ್ರ ಬಗ್ಗೆ ಹೇಳೋದಕ್ಕೂ ಇಷ್ಟಪಡ್ತೀನಿ. ಸರಿ, ಇವತ್ತೇನೋ ಅನೌನ್ಸ್ಮೆಂಟ್ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ರಿ, ಏನದು ಆ್ಯಕ್ಚುಲಿ? ಇವತ್ತು ಒಂದು ಅನೌನ್ಸ್ಮೆಂಟು ಇರಬೇಕಾಗಿರುವಂಥ ವಿಚಾರನೇ ಇತ್ತು, ಬಟ್ ಅದು ಮುಂದಿನ ದಿನದಲ್ಲಿ ಇನ್ನೊಂದು ಕಂಟೆಂಟ್ನ ನಾವು ಬಿಡುಗಡೆ ಮಾಡುವಾಗ ಅದನ್ನ ಒಂದು ಸ್ವಲ್ಪ ಅದ್ದೂರಿಯಾಗಿನೇ ನಾವು ಹೇಳ್ತೀವಿ. ಆ್ಯಕ್ಚುಲಿ ಬಿಹಾಫ್ ಆಫ್ ದ ಸಮ್ ಡಿಸ್ಕಷನ್ ಪ್ರಾಸೆಸ್ಸಲ್ಲಿ ಇರೋದ್ರಿಂದ ಅದನ್ನು ಮಾಡೋಣ, ಮುಂದಿನ ಹಂತಗಳಲ್ಲಿ ಮಾಡೋಣ ಅಂತ ಇದ್ದೀವಿ. ರಿಲೀಸ್ ಪ್ಲ್ಯಾನ್ ಏನಿದೆ? ಸರ್, ರಿಲೀಸ್ ಪ್ಲ್ಯಾನಿಂಗ್ ನಮಗಿರೋದು ಸೆಪ್ಟೆಂಬರೇ ಸರ್. ಟೆಂಟೇಟಿವ್ಲಿ ನಮಗೆ ಡೇಟ್ಸ್ ವಯ ಒಂದು ಚೂರು ಹಿಂದೆ ಮುಂದೆ ಏನಕ್ಕೆ ನೋಡ್ತಾ ಇದ್ದೀವಿ ಅಂದರೆ ಪಕ್ಕಾ ಬರೋಣ ಅಂತ ಹೇಳಿ. ಈ ಒಂದು ಸಿನಿಮಾಗೆ ಅದರದೇ ಆದಂಥ ಒಂದು ಫ್ಯಾನ್ ಬೇಸಿಸ್ ಇದೆ. ಧನ್ವೀರ್ ಸರ್ ಸಿನಿಮಾನ ತುಂಬ ದಿನಗಳಿಂದ 1.5 ವರ್ಷದಿಂದ ಕಾಯ್ತಾ ಇದ್ದಾರೆ. ಆಫ್ಟರ್ ಬೈಟಲ್ ಬಂದಾಗಿಂದನು ಅವ್ರನ್ನ ಬಜಾರಲ್ಲಿ ನೋಡಿದ್ದಕ್ಕಿಂತ ಒಂದು ದುಪ್ಪಟ್ಟು ಮತ್ತು ಬೇರೆ ಒಂದು ಮಾಸ್ ಲೆವೆಲಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅದರದ್ದು ಟ್ರೀಟೇ ನಮ್ಮ ವಾಮನ. ಸೊ ಡೆಫಿನೆಟ್ಲಿ ಈ ಸೆಪ್ಟೆಂಬರಲ್ಲಿ ಆ ಟ್ರೀಟ್ ಭಯಾನಕವಾಗಿರುತ್ತೆ. ಡೇಟ್ ವಿಲ್ ಬಿ ಅನೌನ್ಸಿಂಗ್ ವೆರಿ ಸೂನ್ ಸರ್. ಸರ್, ಈ ಚಿತ್ರಕಥೆಗೂ ಮತ್ತೆ ವಾಮನ ಟೈಟಲ್ಗೂ ಇರುವಂತ ಸಂಬಂಧ ಎನಿಸಿದ್ರಿ? ಸರ್, ವಾಮನ ಅನ್ನೋದು ಇವಾಗ ನಮಗೆ ದಶಾವತಾರದಲ್ಲಿ 5ನೇ ಅವತಾರ. ಒಂದು ಕೆಟ್ಟದ್ರ ವಿರುದ್ಧವಾಗಿನೇ ಅಷ್ಟು ಅವತಾರಗಳು, ಅಂದ್ರೆ ದುಷ್ಟಶಕ್ತಿಗಳು ಹಟ್ಟಹಾಸ ಮಾಡಿ ಮೆರೆಯುವಾಗ ಸೊ ದೈವಶಕ್ತಿ ಅನ್ನೋದು ಬಂದೇ ಬರುತ್ತೆ ಅನ್ನೋದು ಪರಿಕಲ್ಪನೆಯೂ ಕೂಡ, ವಾಸ್ತವನೂ ಕೂಡ ಅದನ್ನ ನಂಬುವಂಥವ್ರು ನಂಬ್ತಾ ಇದ್ದಾರೆ ಕೂಡ. ಸೊ ಅವುಗಳಲ್ಲಿ ಇಲ್ಲಿ ನಮ್ಮ ಚಿತ್ರದಲ್ಲಿ ಒಂದು ವಿಚಾರ ಇದೆ, ದುಷ್ಟತ್ವನೇ ಸರ್ವಸ್ವ ಅಂತ ಹೇಳಿ ಒಬ್ಬ ವ್ಯಕ್ತಿ ಬದುಕ್ತಿರುವಾಗ ಆ ದುಷ್ಟತ್ವನ ಮಟ್ಟ ಹಾಕುವಂತ ಒಂದು ಹೆಜ್ಜೆನೆ ವಾಮನ. ಅಂದ್ರೆ ಈ ಕತೆ ಬಂದು ಆಕ್ಚುಲಿ ಅದು ರೌಡಿಸಂ ಸಬ್ಜೆಕ್ಟ್ ಅಲ್ಲ, ಕೇವಲ ಕಾಲ್ಪನಿಕ ಕಥೆನ ಇದು? ಸರ್, ಇದು ನಿಮಗೆ ಒಂದು ರೌಡಿಸಂ ಶೇಡ್ ಇದೆ ಸರ್, ಶೇಡ್ ಇದೆ. ಅಂಡರ್ ವರ್ಲ್ಡ್ದು ಬ್ಯಾಕ್ ಡ್ರಾಪ್ ಇದೆ, ದೆನ್ ಡ್ರಗ್ಸ್ ಅಂಡ್ ಮಾಫಿಯಾದು ಬ್ಯಾಕ್ ಡ್ರಾಪ್ ಇದೆ. ಆ ಬ್ಯಾಕ್ ಡ್ರಾಪ್ ನಡುವೆ ಎಮೋಷನ್ಸ್ನ ಯಾವ ರೀತಿ ಕಟ್ಕೊಡ್ತೀವಿ ಅನ್ನೋದು. ಸರ್, ಇವತ್ತು ಎಲ್ಲ ನಡೀತಾ ಇದೆ ಅನ್ನೋದು ಒಬ್ಬ ಶ್ರೀ ಸಾಮಾನ್ಯ ಅಂದರೆ ಒಬ್ಬ ಕಾಮನ್ ಮ್ಯಾನು, ತಂದೆ ತಾಯಿಗೆ ಹುಟ್ಟಿದವನು ದಿನ ಕೆಲಸಕ್ಕೆ ಹೋಗಿ 3 ಹೊತ್ತು ಊಟ ಮಾಡಿ ಫ್ಯಾಮಿಲಿನ ಸಾಕಬೇಕು ಅನ್ನೋನಿಗೆ ಯಾವ ರೀತಿಯಾದಂಥ ಜವಾಬ್ದಾರಿಗಳು ಇರುತ್ತೆ ಅನ್ನೋದನ್ನು ನಾವು ಯಾರು ಹೇಳ್ಕೊಡಲ್ಲ. ಸೊ ಅಂಥ ಜವಾಬ್ದಾರಿಯುತವಾದಂಥ ಒಂದು ಸಮಾಜದಲ್ಲಿ ಒಬ್ಬ ನಾಯಕ ಒಬ್ಬ ಖಳನಾಯಕನ ಎದುರಿಸುವಂಥ ಪರಿಸ್ಥಿತಿ ಇರುವಾಗ
ಆ ಮಧ್ಯೆ ಬರುವಂತ ವಿಷಯಗಳನ್ನ ಯಾವ ರೀತಿ ಜನರಲೈಸ್ಡ್ ಆಗಿ ಹೇಳ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಇರುವಂತ ಕಮರ್ಷಿಯಲ್ ಆದಂತ ವ್ಯಾಪ್ ಸಿನಿಮಾ. ಇದು ಒಂದು ಕೆಟ್ಟದ್ರ ವಿರುದ್ಧ ಹೋರಾಡುವಂತ ಒಂದು ಬ್ರ್ಯಾಂಡ್ ಹೆಸರು ಅಲ್ಲ ಈ ಚಿತ್ರದ ಕೊನೆಯಲ್ಲಿ. ಇದಕ್ಕೆ ಏನಾದ್ರು ಸಂದೇಶ ಇದೆ? ಇದೆ ಸರ್. ಏನ್ ಶುರು ಮಾಡ್ತೀವೋ ಅದಕ್ಕೆ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಆ ಅಂತ್ಯನ ಸಮಾಜ ಪರವಾಗಿ, ಸಮಾಜದ ಕಾಳಜಿ ಪರವಾಗಿನೇ ಈ ಚಿತ್ರ ಇರುತ್ತೆ. ಒಟ್ಟು ಚಿತ್ರದಲ್ಲಿ ಎಷ್ಟು ಹಾಡುಗಳಿದೆ ಸರ್? ಸರ್, 4 ಹಾಡುಗಳಿದೆ. ಮೊದಲನೇ ಹಾಡು ಆಗಲೇ ವಾ ವಾ ವಾಮನ ಇಂಟ್ರೊಡಕ್ಷನ್ ಸಾಂಗ್ ಅದು, ಮತ್ತೆ ಕೆಲವೊಂದು ಕಥೆಗೆ ಸಂಬಂಧ ವಿಚಾರಗಳು ಇದೆ ಅದರಲ್ಲಿ. ಅದೇ ನಿಲುವಿನಲ್ಲಿ ಒಂದು ಡುಯೆಟ್ಟು ಮುದ್ದು ಮುದ್ದು ರಕ್ಷಿಸಿ, ಇನ್ನೊಂದು ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದಿದೆ, ಅದೊಂದು ಬರುತ್ತೆ. ಮತ್ತೆ ಕತೆಗೆ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಥೀಮ್ ಸಾಂಗ್, ಎಮೋಷನ್ ಸಾಂಗ್ ಇದೆ, ಅದೂ ಇದೆ ಸರ್. ಇದು ಜನಗಳು ಥಿಯೇಟರ್ಗಳಿಗೆ ಜಾಸ್ತಿ ಬರ್ತಾ ಇಲ್ಲ ಈಗ, ಜನಗಳು ಬರೋದಕ್ಕೆ ಏನಾದರೂ ಯೋಜನೆ ಹಾಕೊಂಡಿದ್ದೀರಾ ಅಂತ? ಯಾರು ಕೇಳಿ? ಇಲ್ಲಿ 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 ಜನಗಳು ಬರೋದಕ್ಕೆ ಏನಾದ್ರು ಒಂದು ಯೋಜನೆಗಳು ಹಾಕೋಬೇಕು ಮೊದಲು. ಸರ್, ಇವಾಗ ನಮಗೆ ಸುಪ್ರಜಾ ರಾಮ ಇರ್ಬೋದು, ಇಲ್ಲ ಇನ್ನೊಂದಷ್ಟು ಸಿನಿಮಾಗಳು ಏನು ನಮ್ದು ಬಂದಿದೆಯೋ ಆಲ್ಮೋಸ್ಟ್ ಅಷ್ಟು ಹುಡುಗರು ಬೇಕಾಗಿದ್ದಾರೆ, ಅದಿರ್ಬೋದು. ಜನಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಸರ್. ಬಂದ್ರು ಈಗ ಒಂದು ಎರಡು ಚಿತ್ರದಲ್ಲಿ ಹುಡುಗರುಗಳು, ಕಾಲೇಜ್ ಹುಡುಗರೆಲ್ಲ ಬರ್ತಾರೆ. ಬರ್ತಾ ಇದೆ ಫ್ಯಾಮಿಲಿ ಬರೋಂಗೆ? ಫ್ಯಾಮಿಲಿ ಬರೋದಕ್ಕೆ ನಮ್ಮ ಮಾಮನ ಬರ್ತಾ ಇದೆ ಸರ್. ಖಂಡಿತ ಬರ್ತಾರೆ, ಖಂಡಿತ ಬರ್ತಾರೆ. ಮಾಮನದು ಸಂದೇಶ ಏನು ಸರ್ ಪೂರ್ತಿ? ವಾಮನದು ಒಂದು ಸಂದೇಶ ಏನು, ಒಂದು ಒಳ್ಳೆ ಸಂದೇಶ? ಸಂದೇಶ ಒಂದೇ ಸರ್, ಕೆಟ್ಟದನ್ನ, ಕೆಟ್ಟದ್ದು ಎಷ್ಟೇ ದೊಡ್ಡದಾಗಿದ್ರೇನು ಒಳ್ಳೇದು ತಲೆ ಮೇಲೆ ಹೊಡೆದು ಕೂರಿಸುತ್ತೆ ಸರ್. ಒಳ್ಳೇದಕ್ಕಿರುವಂತದ್ದು ವಾಮನ ಅಂದ್ರೆ ರಘುಕುಲ ಸೋಮನ ಅವತಾರ ಅಂತಾರೆ, ಯಾವ ರೀತಿ ತಾವು ಸಂದೇಶ ಕೊಟ್ಟಿದ್ರೆ ಇದರಲ್ಲಿ? ಸರ್, ವಾಮನ ಅನ್ನುವಂತ ಒಂದು ವಿಚಾರದಲ್ಲಿ ಬಂದಾಗ, ಇವಾಗ ಆ ವರ್ಜನಲ್ ಕತೆಗೆ ತಗೊಂಡ್ರು ಅತಿಯಾದಂತ ಆಸೆ ಮತ್ತೆ ದುರಾಸೆಗಳನ್ನ ಹೊಂದಿರುವಂತ ವಾಗ ಬಂದಾಗ, ತಾನು ತುಂಬಾ ಇಷ್ಟಪಡುವಂತ ದೇವ್ರ ಬಳಿನೇ, ಅವತಾರದ ಬಳಿನೇ ಆ ಒಂದು ಅಪೇಕ್ಷೆನ ಇಡ್ತಾರೆ. ಇಲ್ಲಿ ಆ ಒಂದು ಕೊಂಡಿ ಇದೆ ಸರ್, ಆ ಸಿನಿಮಾದಲ್ಲಿ ಅದಿದೆ. ಅಂದ್ರೆ ಸಂಬಂಧಗಳಲ್ಲಿದೆ, ಅದೊಂದು ಸಂಬಂಧನೇ. ಆ ಸಂಬಂಧಗಳ ನಡುವೆ ಬರುವಂತದ್ದನ್ನ ನಾನು, ಅದು ನಿಮ್ಗೆ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ಗೆ 200% ಗೊತ್ತು. ಡೆಫಿನೆಟ್ಲಿ ಸಿನಿಮಾ ನೋಡಿದಾಗ ಆ ಕ್ವಶನ್ ಆನ್ಸರ್ ಡೆಫಿನೆಟ್ಲಿ ಇದೆ ಸರ್. ಯಾಕೆಂದ್ರೆ ನಮ್ಮ ಒಂದು ಮಿಥಾಲಜಿ ಆಗಿರಲಿ, ಅದು ಗಾಢವಾದಂತ ನಂಬಿಕೆ ಇರೋದು. ದ ಗ್ರೇಟೆಸ್ಟ್ ನಾವೆಲ್ ನಾವು ಇಟ್ಕೊಂಡಿರೋದು ಮಹಾಭಾರತ ಆಗಿರಲಿ, ರಾಮಾಯಣ ಆಗಿರಲಿ, ಅವುಗಳಿಂದ ನಾವು ಪ್ರತಿಯೊಂದು ಒಂದು ವಿಚಾರಗಳನ್ನ ತಗೊಳ್ತಿದ್ದೀವಿ ಅಂದಾಗ, ಅದಕ್ಕೆ ಯಾವುದೇ ರೀತಿಯಾದಂಥ ಘಾಸಿ ಆಗುವಂಥದ್ದು ಇಲ್ಲ, ಅದನ್ನು ತಿರುಚುವಂಥ ಕೆಲಸ ಅಂತೂ ಖಂಡಿತ ಮಾಡಿ. ಶಂಕರ್ ಅವರೇ, ಇದೇನು ರಿಯಲ್ ಇನ್ಸಿಡೆಂಟ್ಸ್ ಏನಾದರೂ ನೋಡಿದ್ರೆ ಅದಾರು? ಸರ್, ರಿಯಲ್ ಇನ್ಸಿಡೆಂಟ್ಸ್ ಅಂದರೆ ನನ್ನ ಜೀವನದಲ್ಲಿ ಕೆಲವೊಬ್ಬರು ನಾನು ನೋಡಿದ್ದೀನಿ ಸರ್. ಇದು ನಂದು ಪಾತ್ರ ಪೋಷಣೆ, ಬೇಸಿಕಲಿ ಬರಗಾರನಾಗಿರುವಂಥ ಪ್ರತಿಯೊಂದು ಪಾತ್ರಗಳನ್ನ ಅದರದೇ ಆದಂಥ ಪೋಷಣೆಯಲ್ಲಿ ಹೇಳಿದ್ದೀನಿ. ಹಾಗಾಗಿ ನನ್ನ ನಿಜ ಜೀವನದಲ್ಲಿ ನನ್ನ ಒಬ್ಬ ಆಸ್ ಎ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನಾಗಿ ಜೀವನದಲ್ಲಿ ಏನೇನು ಕಷ್ಟಗಳನ್ನ ನೋಡಿದ್ದೀನೋ, ಏನೇನು ನೊಂದ್ಕೊಂಡಿದ್ದೀನೋ, ಅವುಗಳನ್ನೆಲ್ಲ ತಗೊಂಬಂದು ಒಳಗಿಟ್ಟಿದ್ದೀನಿ ಸರ್. ಅದು ಖಂಡಿತ ಕಷ್ಟಪಟ್ಟು ಏಳ್ಗೆಗೆ ಮುಂದೆ ಬರಬೇಕು ಅನ್ನೋರಿಗೆ ನಮ್ಮ ನಾಯಕ ನಟನಿಂದ ಅದೊಂದು ಬರುತ್ತೆ. ಎಕ್ಸ್ಪೆಷಲಿ ಮನೆಯಲ್ಲಿರುವಂಥ ವಾತಾವರಣ ಸರಿಯಾಗುತ್ತೆ ಸರ್, ತಂದೆ ತಾಯಿ ಬಂಧು ಬಳಗ ಈ ವಾತಾವರಣ ಸರಿಯಾಗುತ್ತೆ. ಯಾವ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯೋ ಕತೆ ಇದೆ ಸರ್? ಇದು ಪ್ರೆಸೆಂಟಲ್ಲಿ ನಡೆಯುವಂಥದ್ದೇ. ಆ ಪ್ರೆಸೆಂಟಲ್ಲಿ ನಡೆಯುವಂಥದ್ದಕ್ಕೆ ಹಿಂದೆ ಏನೋ ಒಂದು ಆಗಿರುತ್ತೆ ಅಲ್ಲ, ಅದೇನು ಅನ್ನೋದು ಕತೆಯಲ್ಲಿ ಪ್ರೆಸೆಂಟಲ್ಲಿ ನಡೆಯೋದು, ಈಗಿನ ದಿನಮಾನಕ್ಕೆ ನಡೆಯುವಂಥ ಅಷ್ಟೇ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.